ಹಚ್ಚಾರಲ್ಲ ಬಿಲ್ಡಿಂಗ್ ಹೆಂಗ್ ಇಳಿಸಿದ ತೆಂಗಿನ ಗಿಡಸಿದ ಬ್ಲಾಕ್ ಹೊಸ ಬಿಲ್ಡಿಂಗ್ ಕಲ್ತ ನೋಡ್ರಿ ಬರ್ರಿ ಒಳಗೆ ಬರಲ್ಲ ನೋಡ್ರಿ ನೋಡ್ರಿ ಕನಕಪುರಿ ಎಷ್ಟದ ನೋಡ್ರಿ ಬರ್ರಿ ಸರ್ ಸ್ನೇಹಿತರೆ ಇದೆ ನೋಡಿ ಆಗಿನ ಕಾಲದಲ್ಲಿ ಎಲ್ಲ ಎಷ್ಟು ಈಗ ನಾವು ಡ್ಯೂಪ್ಲೆಕ್ಸ್ ಮನೆಗಳು ಆ ಮನೆಗಳು ಅಂತೀವಿ ಆಗಿನ ಕಾಲದಲ್ಲೇ ಡ್ಯೂಪ್ಲೆಕ್ಸ್ ವ್ಯವಸ್ಥೆ ಇತ್ತು 8ನೇ ಶತಮಾನದಲ್ಲಿ ಡ್ಯೂಪ್ಲೆಕ್ಸ್ ವ್ಯವಸ್ಥೆಯನ್ನು ಆಗಿನ ಕಾಲದ ಹಿರಿಯರು ಮಾಡಿದ್ರೆ ಅಂದರೆ ಎಷ್ಟು ಅದ್ಭುತ ಅಲ್ಲ ಇಲ್ಲಿ ಈ ಭಾಗದಿಂದ ನೋಡಿ ಇಳಿದು ಹೋಗ್ಲಿಕ್ಕೆ ಸಣ್ಣ ಕಿಂಡಿ ಟೈಪ್ ಜಾಗ ಬಿಟ್ಟಿದ್ದಾರೆ ಕೆಳಗಡೆ ಒಂದು ಏಣಿಯನ್ನು ಇಟ್ಟಿದ್ದಾರೆ ಅದು ಕಲ್ಲಿನ ಏಣಿ ನಾವು ಇದೇ ಸ್ಥಳದಿಂದ ಇಳಿದು ಕೆಳಗಡೆ ಹೋಗ್ಬೇಕು ಗ್ರಾಮದಲ್ಲಿರುವಂತಹ ಇನ್ನೊಂದು ದೇವಸ್ಥಾನವನ್ನ ನೋಡುವುದಕ್ಕೆ ನಾವು ಸದ್ಯಕ್ಕೆ ಮೇಲ್ಭಾಗದಲ್ಲಿ ಬಂದಿರುವಂತದ್ದು. ಇದಕ್ಕೆ ಮೇಲ್ಗುಡಿ ಅಥವಾ ಬಸದಿ ಅಥವಾ ದೇವಸ್ಥಾನ ಅಂತ ಕರೀತಾರಂತೆ. ಒಂದ್ ಕಾಲದಲ್ಲಿ ಬಸದಿ ಆಗಿತ್ತು, ನಂತರ ಇದು ದೇವಸ್ಥಾನವಾಗಿ ಮಾರ್ಪಟ್ಟಿದೆ ಎನ್ನುವ ಮಾಹಿತಿ. ಆದರೆ ಈ ದೇವಸ್ಥಾನ ಹೇಗಿದೆ, ಮೇಲ್ಗುಡಿಯ ವಿಶೇಷತೆ ಏನು ಅನ್ನೋದನ್ನ ನೋಡ್ಕೊಂಡು ಹೋಗೋದಕ್ಕೆ ಮತ್ತು ಹಳ್ಳೂರು ಗ್ರಾಮದಲ್ಲಿನೇ ಬೆಟ್ಟದ ಮೇಲೆ ಅಂದ್ರೆ ಅತಿ ದೊಡ್ಡ ಬೆಟ್ಟ ಏನಲ್ಲ ಮೇಲ್ಭಾಗ ಎತ್ತರ ಪ್ರದೇಶದಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗಾದ್ರೆ ಈ ದೇವಸ್ಥಾನ ಹೇಗಿದೆ ನೋಡೋಣ ಬನ್ನಿ. ಈಗ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಮಲ್ಲು ಕೊಟ್ನಳ್ಳಿ ಹಾಗೂ ನಮ್ಮ ಸ್ಥಳೀಯರಾದ ಪತ್ರಕರ್ತರು ಬಸವರಾಜ್ ಅವರು ಬಂದಿದ್ದಾರೆ. ಆಯ್ತು, ಇದು ದೇವಸ್ಥಾನ ಹೆಂಗ್ ಹೋಗ್ಬೇಕ್ರಿ ರಸ್ತೆ ಇದು? ಬರ್ರಿ ಸರ್. ಹಿಂಗ ಆಕ್ಚುಲಿ ಸರ್ ಇದ ಮೇನ್ ಮೇನ್ ರೋಡ್ ಸರ್ ಇದ್ರಿ ನೋಡ್ರಿ ಸರ್, ಇದು ಇದೆಲ್ಲ ವ್ಯವಸ್ಥೆ ನೋಡಿ ಸರ್ ಹೆಂಗಿದೆ ಅದೆಲ್ಲ. ಹಾಂ ಸರ್, ದಾರಿ ನೋಡಿ ಸರ್, ಇದು ಯಾವ ಥರ ಇದೆ? ಹಾಂ ಸರ್, ದಾರಿ ಸರ್ ಇದು. ಸರ್ ಇದಕ್ಕೆ ಮೂರ್ ಜನ ಆದ್ರ ಸರ್, ಮೂರ್ ಜನ ಆದ್ರ ಸರ್ ಲೇಬರ್ ಇದು ಮಾಡಕ್ ಒಳಗೆಲ್ಲ ಸ್ವಚ್ಛ ಮಾಡ್ತಾರ್ರಿ? ಇದೆಲ್ಲ ಮುಂದೆ ಆಕ್ಚುಲಿ ಎಲ್ಲ ಮುಂಭಾಗದ ಯಾರು ಮಾಡ್ತಾ ಇದ್ದಾರೆ ಸರ್? ಇವ ಇಬ್ರು ನೆಟ್ಟಾರ ಸರ್ ಇಲ್ಲಿ ಕೆಲ್ಸಕ್ಕೆ, ಅವ್ರು ಏನ್ ಕೆಲಸ ಮಾಡಲ್ಲ ಸರ್, ಮತ್ತೆ ಕಸೋದ್ರೆ ಹೋಗ್ತಾ ಹೋಗ್ತಾರ ಸರ್. ಇವೆಲ್ಲ ಮಾಡಿದ್ರ ಎಲ್ಲ ನೋಡ್ ಕಿತ್ತೀಶ್ ಹೋದ್ರ ಸರ್ ಕರೆಕ್ಟ್ ಆಗಿ ಒಂದು ಅಂದ್ರೆ ಸರ್ ಇದು ಈ ಒಂದು 10 ವರ್ಷ ಆಯ್ತು ಸರ್ ಮಾಡಿದ. ಹಾ, ಇತ್ತೀಚೆಗೆ ಮಾಡಿದ ಸರ್. ಮೊದಲೆಲ್ಲ ಈ ತರನೇ ಇತ್ತು, ಫುಲ್ ಎಲ್ಲ ಮಡ್ಡಿ ಸರ್ ಇದು. ಇವಾಗ ಸ್ವಲ್ಪ ಚೆನ್ನಾಗಿ ಮಾಡಲಿ ಅಂತ ಮಾಡ್ಯಾರ ಸರ್. ಇದೆಲ್ಲ ಹಳೆ ಕಟ್ಟಡ ಅಲ್ಲ ಸರ್, ಇದು ಹೊಸದಾಗಿ ಸರ್. ಇದೆಲ್ಲ ಆ ಗುಡಿ ಬಿಟ್ಟು ಇಲ್ಲಿ ಏನಾಗೈತಲ್ಲ ಸರ್, ಇದು ಈಗ ರೀಸೆಂಟ್ 10 ವರ್ಷದ ಹಿಂದಿಲ್ಲ ಸರ್ ಇದು. ಹಾ ಸರ್, ಸರ್ ಇದು ಸೋಮೇಶ್ವರ ದೇವಾಲಯ ಅಂತಾರೆ ಸರ್. ಈ ಆಡೋ ಭಾಷೆ ನಮ್ಮೂರ ಸರ್ ಏನಂತಾರೆ ಸರ್, ಮೇಲ್ಗುಡಿ ಅಂತಾರೆ. ಮೇಲ್ ಇರೋದ್ರಿಂದ ಅಂತಾರೋ ಏನ್ ಗೊತ್ತಿಲ್ಲ ಸರ್. ಸರ್ ಸರ್ ಜೈನ ಬಸದಿ ಸರ್ ಇದು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಎಂಟ್ರಿ ಅಂದ್ರೆ ಜೈನ ಬಸದಿ ಸರ್ ಇದು. ಹಾ ಸರ್, ಅವನ್ ಎಲ್ಲ ನೋಡೋದ್ರಿಂದ ಗೊತ್ತಾಗುತ್ತೆ ಸರ್. ಹಾ ಸರ್, ಅದೇ ಸರ್. ಹಾ, ಸೋಮೇಶ್ವರ ದೇವ್ ಇದು ಲಿಂಗ ಇದೆ ಸರ್ ಇದು. ಹಾ ಸರ್, ಇವ್ ಸ್ಟಪ್ನು ಇವಾಗ ಮಾಡಿದ ಸರ್, ಮೊದಲೆಲ್ಲ ಬೇರೆ ತರ ಇದ್ರಿ. ಈಗ ಇವ್ರು ಒಂದು 10 ವರ್ಷದಿಂದ ಮಾಡಿದ್ರೆ ಸರ್. ಇಲ್ಲಿ ಒಂದು ಇದೇ ಇದೆ ಸರ್, ಜೈನ್ ಸರ್, ಜೈನ್ ಸರ್. ಇಲ್ಲಿ ಒಂದು ಲಿಪಿ ಇದೆ ಸರ್, ಅದ್ ಲಿಪಿ ಬಗ್ಗೆ ನಮಗ ಇದು ತಗಿದ್ರಿ ಸರ್. ಲಿಪಿ ಒಂದ್ ಎರಡಿದ್ದು ಸರ್, ಈಗ ಒಂದ್ ಇಲ್ಲಿ ಹಾಕ್ಯಾರ ಸರ್. ಈಗ ಅವಾಗೆಲ್ಲ ಇಲ್ಲಿ ಹೆಚ್ಚಿಕೊಂಡು ಹಚ್ಕೊಂಡು ಹಾಕಿದ್ರಿ, ಈಗ ತಂದು ಇಲ್ಲಿ ಮಾಡ್ಯಾರ ಸರ್. ಅದೆಲ್ಲ ನಶಿಸೋಗ್ಯಾವ ಸರ್, ಸರಿಯಾಗಿ ಈಗ ಗೊತ್ತಾಗಲ್ಲ ಸರ್. ಹಾ ಸರ್, ಇದ್ರಿ ಸರ್ ಲಿಪಿ ಸರ್. ಅಲ್ಲಿ ಏನು ಬಸವೇಶ್ವರ ದೇವಸ್ಥಾನಕ್ಕೆ ಇತ್ತಲ್ಲ ಸರ್, ಆ ಬಸವೇಶ್ವರ ದೇವಸ್ಥಾನದಾಗ ಇದ್ದಂಗ ಅದು ಅದ್ರ ಬಗ್ಗೆ ಮಾಹಿತಿ ಸರ್. ಇದು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಸರ್. ಬಟ್ ನಮಗೆ ಇದೆಲ್ಲ ಈ ಲಿಪಿಗಳ ಗೊತ್ತಾದ್ರೆ ಎಲ್ಲ ಗೊತ್ತಾದಂಗೆ ಸರ್. ಇದು ಈಗ ಇವರೇ ಇವೆಲ್ಲ ಮಾಹಿತಿ ಕೊಡ್ತಾರೆ ಸರ್. ಇನ್ನೊಂದು ಈ ಸೋಮೇಶ್ವರ ದೇವಸ್ಥಾನ ಸರ್, ಇಲ್ಲಿ ಇದು ಇದು ಆಕಳು ಹಾಲು ಆಕಳು ಹಾಲು ಕುಡಿಸ್ತದೆ ಸರ್. ಇದು ಸೂರ್ಯ ಚಂದ್ರ ಈ ತರ ಅದೇ ಸರ್. ಇಲ್ಲ ಇದು ಇದು ಈ ದೇವಸ್ಥಾನ ಸಂಪಟಂಗ ಸರ್. ಅದ ಅಲ್ಲಿ ಬಸವನ ಇದ್ದ ಸರ್, ಈಶ್ವರ ಇದ್ದ, ಈ ತರ ಬೇರೆ ಇದೆ ಸರ್. ಹಾ ಸರ್,
ಇಷ್ಟೆಲ್ಲ ಇವೆಲ್ಲ ಮುಖ ಆಗಿದ್ವು ಸರ್ ಎಲ್ಲ ಈಗ. ಈಗ ಅದರೊಳಗು ಸರ್ ಅರ್ಕಾಜಿ ಮಾನ್ಯ ಒಂದು ಲೆಟರ್ ಬಂತಲ್ಲ ಸರ್ ಜೈನ ಬಸದಿ ಅಂತಾನೆ ಐತೆ ಸರ್, ಮೇಲುಗಡೆ ಅಂತ ಇಲ್ಲ ಸೋಮೇಶ್ವರ ಅಂತಾನೆ ಇಲ್ಲ. ಹಾ ಸರ್ ಸುತ್ತಲೂ ಅದಾವ ಸರ್. ಹಾಂ ಸರ್ ಎಣಿಸ್ಬೇಕು ಸರ್ ನೋಡೋಣ. ಇದು ಪೂರ್ಣ ಮತ್ತೆ ಅರ್ಚಕ್ರ ಜೋಡಿ ಬಂದ್ ಮಾಡ್ತೀನಿ. ಸ್ನೇಹಿತರೆ, ದೇವಸ್ಥಾನವನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಈ ದೇವಸ್ಥಾನ ಅಂತ ಕರೀತಾರೆ, ಬಟ್ ಆದ್ರೆ ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ದಾಖಲಾತಿಗಳ ಪ್ರಕಾರ ಇದು ಜೈನ ಬಸದಿ. ಯಾಕಂದ್ರೆ ಅದ್ರ ಜೈನ ಬಸದಿ ಅನ್ನೋದಕ್ಕೆ ಸಾಕಷ್ಟು ಕುರುಹುಗಳು ಸಿಗ್ತವೆ. ತೀರ್ಥಂಕರರ ಮೂರ್ತಿಗಳನ್ನ ದೇವಸ್ಥಾನದ ಅಥವಾ ಈ ಬಸದಿಯ ಸುತ್ತಲೂ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ತೀರ್ಥಂಕರ ಮೂರ್ತಿಗಳು ಇಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತವೆ. ಜೊತೆಗೆ ಇದು ಶಿವಾಲಯ ಕೂಡ ಹೌದು ಅನ್ಬೋದು, ಯಾಕಂದ್ರೆ ಲಿಂಗವನ್ನ ಕೂಡ ಅಲ್ಲಿ ಒಳಗಡೆ ಸ್ಥಾಪನೆ ಮಾಡಿದಾರಂತೆ. ನಾವು ಇನ್ನೂ ಕೂಡ ಆ ಲಿಂಗದ ದರ್ಶನವನ್ನ ಮಾಡಿಲ್ಲ. ಅದ್ಭುತವಾದ ಕೆತ್ತನೆ ನೀವು ನೋಡಬಹುದು, ವೈಡ್ ಆಗಿ ತೋರಿಸ್ತೀನಿ ಎಂತಹ ಅದ್ಭುತವಾದಂತಹ ಕೆತ್ತನೆ ಇದೆ ದೇವಸ್ಥಾನ ಅಥವಾ ಈ ಬಸದಿ. ಎಷ್ಟು ಅದ್ಭುತವಾಗಿ ಕಾಣುತ್ತೆ. ಒಂದು ರೌಂಡ್ ಹಾಕಿ ನೋಡೋಣ ಇದು ಸುತ್ತು ಹೇಗಿದೆ ಅನ್ನೋದು. ದೇವಸ್ಥಾನದ ಮೇಲ್ಗಡೆ ನೀವು ಅದ್ಭುತವಾದ ಕೆತ್ತನೆಗಳನ್ನ ಕಾಣಬಹುದು. ಇದು ಬಿಸಿಲು ಇರೋದ್ರಿಂದ ಸರಿಯಾಗಿ ಕಾಣುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೂ ಒಂದು ಪ್ರಯತ್ನ ಮಾಡೋಣ. ಓಕೆ, ಹೇಳಿ ಸರ್ ಇದ್ರ ಬಗ್ಗೆ ನಿಮ್ಗೆ ಏನ್ ಮಾಹಿತಿ ಅದ? ಇದ್ರ ಬಗ್ಗೆ ಏನ್ ಮಾಹಿತಿ ಅದ? ಹೌದಾ, ಈಗ ಹೌದಾ. ಸ್ಥಳೀಯೊಬ್ಬರ ಅರ್ಚಕರು ಬಂದು ನಮ್ಮನ್ನ ಭೇಟಿಯಾಗ್ಲಿಕ್ಕೆ ಮನವಿ ಮಾಡ್ಕೊಂಡಿದ್ವಿ. ಅವರು ಬಂದು ಕೆಲವೊಂದು ಕ್ಷಣಗಳಲ್ಲಿ ಇಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿವರೆಗೂ ದೇವಸ್ಥಾನ ನೋಡೋ ಒಂದು ಕೆಲಸ ಅಷ್ಟೇ ಮಾಡೋಣ. ಇದು ಆಗಿನ ಕಾಲದ ಬಸದಿ ಅಂತ ಹೇಳ್ತಾರೆ. ನಂತರದ ಸಮಯದಲ್ಲಿ ಇದು ದೇವಸ್ಥಾನವಾಗಿ ಮಾರ್ಪಟ್ಟಿದೆ. ಅದು ದೇವಸ್ಥಾನ ಬಸದಿ ಇವು ಒಟ್ಟು ಶ್ರದ್ಧಾಳುಗಳ ಶ್ರದ್ಧಾ ಕೇಂದ್ರ. ಅದ್ಭುತವಾದ ಕೆತ್ತನೆಗಳನ್ನ ತಾವು ನೋಡಬಹುದು. ಇದು ಕೂಡ 8ನೇ ಶತಮಾನದಲ್ಲಿಯೇ ನಿರ್ಮಾಣಗೊಂಡಂತಹ ಒಂದು ಕಟ್ಟಡ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಅಮರಶಿಲ್ಪಿ ಜಗನಾಚಾರ್ಯವರೇ ನಿರ್ಮಿಸಿರುವಂತಹ ದೇವಸ್ಥಾನ, ಅಂದ್ರೆ ಕಟ್ಟಿರೋ ದೇವಸ್ಥಾನ, ಕೆತ್ತಿರೋ ದೇವಸ್ಥಾನ. ಅದ್ಭುತವಾದಂತಹ ದೇವಸ್ಥಾನ ಈ ಹಳ್ಳೂರು ಗ್ರಾಮದಲ್ಲಿದೆ. ಇದನ್ನ ಪ್ರಾಚ್ಯವಸ್ತು ಇಲಾಖೆ ಬಹಳಷ್ಟು ಕಾಳಜಿ ವಹಿಸಿ ಉಳಿಸ್ಕೊಂಡ್ರೆ. ಸ್ಥಳೀಯ ಅರ್ಚಕರು ಬಂದಿದ್ದಾರೆ, ಅವರಿಂದ ಮಾಹಿತಿ ಪಡೆಯೋಣ. ಗುರುಳ ನಮಸ್ಕಾರ. ನಮಸ್ಕಾರ ಗುರುಳ. ಏನ್ ಏನ್ ದೇವಸ್ಥಾನದ ವಿಶೇಷ? ಇದು ದೇವಸ್ಥಾನ ನೋಡ್ಲಿಕ್ಕೆ ಬಸದಿ ಕತೆ ಕಾಣುತ್ತೆ. ಹೌದು, ಮಲ್ಲಿಕ್ಕೆ ಇದು ಜೈನ ಮಸ್ತಿರಿ, ಇದು 11ನೇ ಶತಮಾನ ಆಗ್ಯದಂತ. ಇದು ಹಿರಿಯರು ಹೇಳಿದ್ದು, ಒಳಗೆ ಈಶ್ವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಸವ ಎರಡನೇ ಶತಮಾನ ರೀ, ಇವ್ರು 10ನೇ ಶತಮಾನದಾಗ ನಮ್ಮ ಹಿರಿಯರು ಈಶ್ವರ ಅದನ್ನ ಇದು ಸ್ಥಾಪನೆ ಮಾಡಿದ್ದಾರೆ. 8ನೇ ಶತಮಾನದಲ್ಲಿ ಇದು ಜೈನ ಬಸದಿ. ಹಾ, 12ನೇ ಶತಮಾನದಾಗ ಈಶ್ವರಲಿಂಗ ಸ್ಥಾಪನೆ ಆದ್ಮೇಲೆ ಈಶ್ವರನ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ ಅಂತಾರೆ. ಹಾ, ಅಂದ್ರಿಂದ ಇಲ್ಲಿಂದ ಪರಂಪರೆ ಪೂಜೆ ನಡೆದಾದ. ಓಕೆ, ಏನೇನ್ ತೋರಿಸ್ತೀರ ನಮ್ಗೆ ಈ ದೇವಸ್ಥಾನದ? ಈಗ ದೇವಸ್ಥಾನ ಅಥವಾ ಜ್ಯೋತಿರ್ಲಿಂಗದ ತೋರ್ಸಲ್ಲ, ಏನೇನ ನೀವು ಗುರುಗಳ ಏನೇನ್ ತೋರಿಸ ತೋರಿಸ್ರಿ ಬರ್ಸಿ. ತಮ್ಮ ಹೆಸರು ಗುರುಗಳ ಹೇಳಿಲ್ಲ? ಶರಣಯ್ಯ ಜುಕ್ತಿ ಮಠ ಅಂತಾರೆ. ಓಕೆ, ಸರಿ ಒಂದು ನಡ್ರಿ ನಡ್ರಿ. ಏನು ಟಿವಿ ಹಾಕ್ತಾರೆ ನೀವು? ಓಹೋ, ಇಲ್ರಿ ಸರ್, ಇದೆಯಲ್ಲ ಜೈನ ಸರ್ ಮಲ್ಲಿಕ
ಇವ್ರೇನು ಆದಿಶಾಯ ಇವರು ಮೂರ್ತಿ ಉಳ್ಕೊಂತ ಬಂದ್ರಲ್ರಿ, ಏನೋ ಇವ್ ಆದಿಶಾಯ ಇವು ಯಾರು ಇವು ಆದಿಶಾಯ ಯಾರು ನಮ್ಮ ಮುಸಲ್ಮಾನದ ಆಡಳಿತ ಆಡಳಿತ ಬಂದಾಗ ಅವ್ರು ಏನೋ ರುಂಡ ಕಡ್ಕೊಂತ ಬಂದ್ರಲ್ವಾ, ಅವಾಗ 310 ಗುಡಿ ಅಂತ ಒಂದು ಅದಾವಂತ್ರಿ ಇಲ್ಲೇ ಹಳ್ಳೂರಲ್ಲಿ. ಹೌದು, ಇಲ್ಲಿ ಪೂರ ಊರು ಅದ್ರ ಮೇಲೆ ಕೂತೈತ್ರಿ ಈಗ. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು 311 ಗುಡಿ ಅದಾವು. ಬೆಳಗಾವಿ ಕಡೆ ಸಿಗ್ತೈತ್ರಿ ಇದು ಪೂರ. ಈಗ ಎಲ್ಲ ನೀವು ಮನೆಗೆ ತರ ತೆಗೆದ್ರೆ ಪೂರ ಮಣ್ಣೆ ಇದೆ. ಈಗೇನು ಮೊನ್ನೆ ನಮ್ಮ ದ್ಯಾಮನ ಗುಡಿ ಕಳಿಸ್ಬೇಕಾತಂದ್ರೆ ಆ ಗುಡಿ ಮ್ಯಾಲ ಚಾವಣಿ ಹತ್ತಿ ಅದು ಒಳಗೆ ಗುಡಿನ ಅದ. ಇಲ್ಲಿಂದ ಅಲ್ಲಿ ಮೇಲೆ ದಾರಿ ಅದ ಒಳಗೆ ಅಂಡರ್ಗ್ರೌಂಡ್ ದ್ಯಾಮನ ಗುಡಿ ಅಂತ ಅದಾರ ಅಲ್ಲಿ. ಏ ಮೊದ್ಲಕ್ಕಿಂತ ಇದಾರೆ ಅದು. ಅಲ್ಲಿಂದ ಬಸ್ಸಿನ ಗುಡಿ ಒಂದು ಬಾಕ್ಲ ಅದ, ಈ ಕಡೆ ಒಂದು ಬಾಕ್ಲ ಅದ. ಹಾ 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 ಕಟ್ಟಡ ಅದ ಅಲ್ಲಿ ತೋರಿಸ್ತಿರ್ಬೇಕಾರೆ ಅಲ್ಲಿ ಪೂರ ಬಂದ್ ಮಾಡಿಬಿಟ್ಟಾರೆ ಹಿರಿಯರಿಗೆ. ಏನ್ ಇಲ್ಲಿ ಬರ್ರಿ ಸರ್, ಕಾಣಿಸ್ತದೆ ಇಲ್ಲಿ ಬರ್ರಿ, ಮ್ಯಾಗ ಬರ್ರಿ ಸರ್, ಕಾಣ್ತೀನಿ ಇಲ್ಲಿ ಬರ್ರಿ ಸರ್, ಇಲ್ಲಿ ಮ್ಯಾಗ ಬರ್ಕ ಬರ್ಸರ್, ಇಲ್ಲಿ ಬರ್ರಿ ನೋಡಿ ಸರ್ ಹೇಳ್ರಿ ಗುರುಗಳ. ಈಗೇನು ಇಲ್ಲಿ ಬ್ಲ್ಯಾಕ್ ಹಚ್ಚಾರಲ್ಲ ಬಿಲ್ಡಿಂಗ್ ಹೆಂಗ ಇಳಿಸಿದ ತೆಂಗಿನ ಗಿಡ ಬ್ಲ್ಯಾಕ್ ಹೊಸ ಬಿಲ್ಡಿಂಗ್ ಕಾಣ್ತದೆ ನೋಡ್ರಿ ಇಲ್ಲಿ ತೆಂಗಿನ ಗಿಡ. ತೆಂಗಿನ ಮಗ್ಳು ಒಂದು ಕಂಬ ಕಾಣ್ತದೆ ನೋಡ್ರಿ, ತೆಂಗಿನ ಮಗ್ಳು ಕಾಣ್ತದೆ ಕಂಬ್ರಿ ಕಲ್ ಕಂಬ್ರಿ ದಿವಸ. ಚೌಕ ಕಪ್ಪ ಕಾಣ್ತೀನಿ ಅದೇ ಕಲ್ಕಂಬ್ರಿ ಇದ್ರದ್ದೇ ಅದು ಕಲ್ಕಂಬ್ರಿ. ಈಶ್ವರ ಮೇಲೆ ಬೆಳಕ್ ಬರ್ತದೆ ನೈಟ್, ಈಶ್ವರ ಮೇಲೆ ಬಿಡ್ತದೆ ಅವಾಗ. ಹತ್ತಿ ಕಾಳು, ಹತ್ತಿ ಕಾಳು ಹಾಕಿ ಹಚ್ತಿದ್ರಿ ಅದ್ರಾಗ ಎಣ್ಣೆ ಹತ್ತಿ ಕಾಳು ಹಾಕಿ ಹಚ್ಚಿ ಬಿಟ್ರ ಸಮಯದಾಗ ಜಾತ್ರೆ ಮುಂದ್ರಿ. ಜಾತ್ರೆ ಯಾವ ಜಾತ್ರೆ ಗೊತ್ತಿದ್ದು? ಇದು ಹಳ್ಳೂರು ಜಾತ್ರೆ ಡಿಸೆಂಬರ್ ಕಾರ್ತಿಕ ಕಾರ್ತಿಕದಾಗ ಆಗುತ್ತೆ. ಹೊಡೆದಾರೆ ಈಗ ಹೊಡೆದಲ್ಲ, ಹೊಡೆದಾರ ಬರ್ರಿ ಹೊಡೆದಾರೆ. ಹೇಳಪ್ಪ ಎಲ್ರಿ ಇವ ಏ ಬಾ ಹಿಕ್ಕಿ ಆಗ್ತಾವ್ರಿ, ಇವು ಹಿಕ್ಕಿ ಭಾಳ ಆಗ್ತಾವ. ಒಳಬರ್ ಸರ್, ಇದೇನು ವಿಶೇಷ ಇದು ಅಂದ್ರೆ ಅವ್ರ ಮಂದಿಕ್ ಏನ್ ಮಾಡಿದ್ರು ನಮ್ಗೆ ಗೊತ್ತಿಲ್ರಿ, ಹೆದರಿ ಹೇಳ್ತಾನೆ ಕೇಳ್ಬೇಕಾಗ್ತದೆ. ಒಂದು ಯಾವ್ದೋ ತರ ಈಗೆಲ್ಲ ಸ್ವಲ್ಪ ಏನ್ ಸರ್ ಊಟ ಇದೆ ಏನಾಗುತ್ತೆ ಇಪ್ಪ ಆಗತ್ತಲ್ಲ ಸರ್, ಜಸ್ಟ್ ಮೈದಿರ್ ಸರ್ ಕನಕಪ್ಪ ಇರ್ತಾವ ಅದಕ್ಕೂ ಆಗಲ್ಲ. ಮೊದಲ ನಮ್ದು ಹಾಕಿತ್ ಸರ್ ಇದು ಸೆವೆಂಟಿ ಬತ್ನ್ಯಾಗ ಇಂದಲಿಂದ ಅಲ್ಲಿ ಪೂರ ಅಂಡರ್ಗ್ರೌಂಡಿಂದ ಸ್ವಲ್ಪ ಜನ ಜನ ಆಗ್ತದೆ ಸರ್ ಇದನ್ನ ಅವಾಗೆಲ್ಲ ನಾವು ನೋಡ್ತಿದ್ವಿ. ಹಾ ಇಲ್ಲೇ ಐತೆ ಅಂತ ನಾವು ಮಂದಿ ಹಿರಿಯರು ಹೇಳ್ತಿ ಕೇಳಿದ್ ಸರ್ ಇಲ್ಲಿಂದ ಅಲ್ಲಿಂದ ಸರ್ ಓಪನ್ ಐತೆ ಸರ್ ದಾರಿ ಗೊತ್ತಾಗತ್ತೆ. ಇಲ್ಲಿಂದ ಅಲ್ಲಿ ಬಾಗ್ಲ ಇದೆ ಸರ್, ಅಲ್ಲಿ ಕಟ್ಟಡ ಇದೆ ಕಟ್ಟಡ ಇದೆ ಬಾಗ್ಲ ಸರ್, ಬಟ್ ಅಲ್ಲಿಂದ ಮಾತ್ರ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಮತ್ತೆ ಇನ್ನೊಂದು ಅವರು ಐತಿಹಾಸಿಕ ಇದು ಮಾಡಿದ್ದಾರೆ ಮೂರ್ ಜನ ಕೆಲಸ ಮಾಡಕ್ಕದಾರ ಸರ್, ಬರ್ರಿ ಸರ್
ಇಲ್ಲಿ ಮ್ಯಾಲ ನೋಡಿದ್ರೆ ಚಿತ್ರ ಹೆಂಗದ ನೋಡು ಅಲ್ಲ, ಇಲ್ಲಿ ಮ್ಯಾಲ ಎಷ್ಟೇ ಅಶೋಕ ಚಿತ್ರ ನೋಡೋಣ. ಹಾ ಹೌದ್ರಿ, ಬರೇನ ಬಿಟ್ಟು ಒಳಗಿನ ಅಷ್ಟು ಹೌದ್ರಿ, ಇಪ್ಪತ್ತೊಂಬತ್ತು ಈ ಕಡೆ ಹತ್ತು ಈ ಕಡೆ ಹತ್ತು. ಬ್ಯಾಟ್ರಿ ತುಂಬಿದ್ದಲ್ಲ ರೀ ಹಿಂಗಿತ್ತಂದ್ರೆ ಸೋಮೇಶ್ವರ ಇದೆ ಸರ್ ಮೂರ್ತಿ ಸರ, ಇದೇನಿದು ಎಂಟನೇ ಶತಮಾನದ ಪ್ರತಿಷ್ಠಾಪನಾದಂತ ಹಾಲು ಸರ್, ಇದು ಮುಂದೆ ಏನು ಹನ್ನೆರಡನೇ ಶತಮಾನ ಸ್ನೇಹಿತರೆ. ಇಲ್ಲಿ ಇದೇ ದೇವಸ್ಥಾನದಲ್ಲಿ ಈಗಲೇ ಒಂದು ವಿಸ್ಮಯ ನಿಮ್ಗೆಲ್ಲ ಕಣ್ಣಿಗೆ ಕಾಣ್ತಿರಬಹುದು ನೋಡಿ, ದೇವಸ್ಥಾನದ ಉಳಿದೆಲ್ಲ ಭಾಗ ಬಹಳಷ್ಟು ಕತ್ತಲಾಗಿದೆ ನೋಡಿ. ಈ ದೇವಸ್ಥಾನ ನಾನೀಗ ಸ್ವಲ್ಪ ಲೈಟ್ ಹಚ್ಕೊಂಡಿದ್ರೆ ಇಷ್ಟೆಲ್ಲ ಕಾಣಕತ್ತದೆ ನೋಡಿ. ಈ ದೇವಸ್ಥಾನ ಇಷ್ಟೆಲ್ಲ ಎಲ್ಲ ಭಾಗ ಕತ್ತಲಾಗಿದೆ, ಎಲ್ಲ ಭಾಗ ಕತ್ತಲಾಗಿದೆ ಕತ್ತಲಾಗಿದೆ ಬರೇ ಕಿಟಕಿ ಒಳಗಿಂತ ಬರುವಂತಹ ಎಲ್ಲೋ ಒಂದಿಷ್ಟು ಸಣ್ಣ ಬೆಳಕು ದೂರಿಂದ ಕಾಣಬಹುದು. ಇಡೀ ದೇವಸ್ಥಾನ ಕಗ್ಗತ್ತದೆ ಈ ಕಡೆ, ಈ ಕಡೆ ನೋಡಿ, ಈ ಕಡೆ ಕಿಟಕಿಯಿಂದ ಬರುವ ಇದು ಮೂರ್ ಲಿಂಗ ಈ ಕಡೆ ಇದೆ. ಕಿಟಕಿ ಸಣ್ಣ ಸಣ್ಣ ಕಿಟಕಿಗಳು ಮಾತ್ರ ಈ ಕಡೆಯಿಂದ ಸ್ವಲ್ಪ ಬಿಸಿಲು ಕಾಣುತ್ತೆ ನೋಡಿ. ಇದು ಬಿಡ್ತಿ ಕಡೆ ಬಿಡ್ತಾರಲ್ಲ ಈ ಭಾಗದಲ್ಲಿ, ಈ ಭಾಗದಲ್ಲಿ ನೋಡಿ ಪೂರ ಎಲ್ಲ ಕಗ್ಗತ್ತಿಂದ ಇನ್ನೇನು ಕಾಣೋದಿಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡ್ರಿ, ಇದೆಲ್ಲಾ ಕಡೆ ಕಗ್ಗತ್ತಲಿದ್ರು ಕೂಡ ಈ ಮುಖ್ಯ ದ್ವಾರದಿಂದ ಸೂರ್ಯನ ಬೆಳಕು ಈ ದೇವಸ್ಥಾನ ಪ್ರವೇಶ ಮಾಡುತ್ತೆ. ದೇವಸ್ಥಾನದ ಉಳಿದೆಲ್ಲ ಭಾಗ ನಿಮ್ಗೆ ಕತ್ಲು ಕತ್ಲು ಕತ್ಲು, ಈ ಕಡೆಲ್ಲ ಕತ್ಲಿದೆ, ಈ ಕಡೆಲ್ಲ ಕತ್ಲು. ಆದ್ರೆ ಈ ಸೂರ್ಯನ ಕಿರಣ ಅಥವಾ ಬೆಳಕು ನೇರವಾಗಿ ಆ ಶಿವಲಿಂಗ ಮೇಲೆ ಬಿದ್ದಿದೆ ನೋಡಿ. ಉಳಿದಂತಹ ಭಾಗ ಕತ್ತಲಿದ್ರು ಕೂಡ ಲಿಂಗ ಮಾತ್ರ ಕತ್ತಲಲ್ಲಿಲ್ಲ, ಸ್ವತಃ ಸೂರ್ಯನ ಬೆಳಕು ಶಿವಲಿಂಗದ ಮೇಲೆ ಬೀಳ್ತಾ ಇದೆ. ಅಂದ್ರೆ ಇದು ಕಟ್ಟಿದಂತಹ ಒಂದು ಅವ್ರ ಪ್ಲಾನ್ ಏನಿದೆ, ಆಗಿನ ಶಿಲ್ಪಿಕಾರ ಪ್ಲಾನ್ ಎಷ್ಟು ಅದ್ಭುತವಾಗಿದೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ. ಈಗ ಟೈಮ್ ಎಷ್ಟಾಗಿದೆ ಗುರುಗಳ? ಇದು ಮಧ್ಯಾಹ್ನ 12:15 ಆದ್ರೂ ಕೂಡ ದೇವಸ್ಥಾನದ ಉಳಿದೆಲ್ಲ ಭಾಗ ಕಗ್ಗತ್ತಲ್ಲಿದ್ರು ಕೂಡ ಶಿವಲಿಂಗ ಮಾತ್ರ ಬೆಳಕಲ್ಲಿದೆ. ಆಗಲೇ ಹೇಳಿದಾಗ ಎದುರಿರುವಂತಹ ಒಂದು ಕಬ್ಬುತ್ತರೆ ದೀಪವನ್ನ ಹಚ್ಚಿದ್ರೆ ಯಾವ ರೀತಿ ಆ ದೀಪದ ಮೇಲಿನ ಬೆಳಕು ಈ ದೇವಸ್ಥಾನದ ಮೇಲೆ ಬೀಳುತ್ತೆ ಅನ್ನೋದನ್ನ ಅಂತ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅವ್ರು ಯಾವ ರೀತಿ ಕಟ್ಟಿದಾರೋ ಅದೇ ರೀತಿ ಸೂರ್ಯ ಹೊರಗಡೆ ಪ್ರಖರವಾಗಿ ಬೆಳಗ್ತಾ ಇದ್ರು ಕೂಡ, ಸೂರ್ಯ ಎಲ್ಲಿ ಯಾವುದೇ ರೀತಿಯಲ್ಲಿ ಬೆಳಗಿದ್ರು ಕೂಡ ಆತನ ಬೆಳಕು ಬಂದು ಈ ದೇವಸ್ಥಾನದ ಮೇಲೆ ಬೆಳಗುತ್ತೆ ಬೀಳುತ್ತೆ. ಇದು ವಿಶೇಷ. ಏನ್ರಿ ಇದೆ ಅಲ್ಲಿ ಬಾಗ್ಲ ಐತಂದ್ರಲ್ಲ, ಏನು ಗವಿ ಇದೆ ಸರ್? ಗವಿ ಐತ್ರ? ತೋರಿಸ್ಲ ಮುಂದೆ ಗವಿ ಅದ ಇಲ್ಲಿ. ಬರ ಒಳಗು ಬರಲ್ಲ ಈಗ ನಾವು ಹಿಂಗೆಲ್ಲ ಆಸ್ಕೊಂಡ್ರೆ ಸರ್ ಏನು ಕಾಣದಿಲ್ಲ ಸರ್. ಬಹಳ ಕಣ್ಕಾಪಡಿ ಸರ, ಇಲ್ಲೆಲ್ಲ ಕಣ್ಕಾಪಡಿ ಸರ್, ಇಲ್ಲ ಹಿಂದೆ ಬರಂಗಿಲ್ಲ ನೋಡ್ರಿ ಅವಳು ನೋಡ್ರಿ ಕನಕಾಪುರಿ ಎಷ್ಟದ ನೋಡ್ರಿ ಬರ್ರಿ ಸರ್, ಪೂರ ಗವಿ ಒಳಗೆ ಬರಕತ್ತೀರ ಎಷ್ಟದ ನೋಡ್ರಿ ಕನಕಾಪುರಿ ಎಷ್ಟದ ನೋಡ್ರಿ ಬರ್ರಿ. ಅದು ಸಂಘ ಐತಲ್ಲ ಅದಕ್ಕೆ ಹೊರಟೈನ ಸಚಿವ ಪೂರ ಎಲ್ಲ ಹಿಂದಿನ ಸಚಿವ ಇಲ್ಲ
ಅಲ್ಲ ಬಟ್ ಏನು ಸ್ವಚ್ಛ ನೀನು ಒಳಗಿಂದ ತಿನ್ನಿ ಇಲ್ಲಿ ಏನೈತ್ರಿ ಮೇಲೆ ಹೋಗ್ಲಿಕ್ಕೆ ರೀ ದೇವಸ್ಥಾನ ಮೇಲೆ ಹೋಗ್ಲಿಕ್ಕೆ ಹೌದ್ರ ಹೋಗೋಣ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಗುರುಗಳೇ ತುಂಬಾ ಧನ್ಯವಾದ ತುಂಬಾ ಧನ್ಯವಾದ ಒಂದ ಕಲ್ಲೊಳಗೆ ಇದು ಏನಿ ಆಗಿರೋದಿಲ್ಲ ಸ್ನೇಹಿತರೆ ನೋಡ್ರಿ ಇದು ಯಾವ ರೀತಿ ಏನಿದೆ ಈ ದೇವಸ್ಥಾನದ ಮೇಲ್ಭಾಗದಾಗ ಹತ್ತಲಿಕ್ಕೆ ಈ ಏನಿಯನ್ನ ತಯಾರು ಮಾಡಿದಾರೆ ಇಲ್ಲಿ ಏನು ಇಕ್ಕಟ್ಟಾದ ಸ್ಥಳಗಳಿದೆ ಅದನ್ನ ನಿಮ್ಗೆ ಸ್ವಲ್ಪ ತೋರಿಸ್ಕೊಂಡು ಮೇಲೆ ಹತ್ತೀನಿ ಕಲ್ಲಿನ ಏನಿ ಕಲ್ಲಿನ ಏನಿ ಕಲ್ಲು ಕಲ್ಲಿನಲ್ಲಿಯೇ ಇದನ್ನ ಕೆತ್ತಾರೆ ಇದನ್ನೇ ಬಳಸ್ಕೊಂಡು ಏಣಿ ರೂಪದಲ್ಲಿ ಮೇಲೆ ಹತ್ತಿ ಹೋಗ್ಬೋದು ಹತ್ತಿರ ಗುರುಗಳ ನೀವು ಓಕೆ ಸ್ನೇಹಿತರೆ ಕೆಳಭಾಗದಲ್ಲಿ ಇರುವಂತ ಈ ಏಣಿ ಸಹಾಯದಿಂದ ನಾವು ಮೇಲೆ ಹತ್ತಿದೀವಿ ದೇವಸ್ಥಾನಗಳೇ ಮೇಲ್ಭಾಗಡೆ ಬರೋದಕ್ಕೆ ಏಣಿ ವ್ಯವಸ್ಥೆನ ಆಗಿನ ಕಾಲದಲ್ಲಿ ಮಾಡಿದರೆ ನೋಡ್ರಿ ಎಷ್ಟು ಅವ್ರಿಗೆ ಮುಂದಿಂದೆಲ್ಲ ಕಾಳಜಿ ಇತ್ತು ಗೊತ್ತಿತ್ತು ಮೇಲ್ ಹೋಗ್ಬೇಕು ಕೆಳಗೆ ಇಳಿಬೇಕಂದ್ರೆ ಎಲ್ಲ ರೀತಿ ಯಾವ್ದು ಟೆಕ್ನಾಲಜಿಗಳನ್ನ ಆಗಿನ ಟೈಮ್ದಲ್ಲಿ ಕಲ್ಲುಗಳನ್ನ ಬಳಸ್ಕೊಂಡು ಅದ್ಭುತವಾಗಿ ಯತ್ನ ಮಾಡಿದ್ರ ನೋಡ್ರಿ ಇದು ಇಲ್ಲಿಂದಲೇ ನಾವು ಮೇಲೆ ಬರ್ಬೋದು ಇದು ದೇವಸ್ಥಾನದ ಮೇಲ್ಭಾಗ ದೇವಸ್ಥಾನದ ಮೇಲ್ಭಾಗದಿಂದ ನೀವು ಸುತ್ತಲೂ ಇರುವಂತಹ ಈ ಹಳ್ಳೂರು ಗ್ರಾಮದ ಪರಿಸರವನ್ನು ವೀಕ್ಷಣೆ ಮಾಡಬಹುದು ನಾವು ದೇವಸ್ಥಾನಗಳ ಮೇಲ್ಭಾಗದಲ್ಲಿ ಬಂದಿದ್ದೀವಿ ಮೇಲ್ಭಾಗದಲ್ಲಿ ನಿಂತು ನಾವು ಆಗಳ ಬಂದ್ವಲ್ಲ ಆ ರಸ್ತೆ ಸಂಪೂರ್ಣವಾಗಿ ನೋಡಬಹುದು ನೀವು ಇದು ಹಳ್ಳೂರು ಗ್ರಾಮ ಏನ್ ಸರ್ ಮೇಲೆ ವಿಶೇಷ ಮೇಲೆ ಸರ್ ಅಂದ್ರೆ ಈಗ ಕೆಳ ಗವಿ ಟೈಪ್ ಮಾಡಿದ್ವಲ್ಲ ಸರ್ ಹಿಂದ ಅದೇ ತರ ಇದು ಗುಡಿ ಸರ್ ಅದು ಶಿವಲಿಂಗದ ಮೇಲೆ ಇದೆ ಸರ್ ಇದು ಈ ಸೋಮೇಶ್ವರ ಇದೈತೆ ಸ್ಮೂರ್ತಿ ಅದ್ರ ಮೇಲೆ ಇದೆ ಸರ್ ಈಗ ನಾವು ಕೆಳಗೆ ಹೆಂಗ್ ಹೋದ್ವಿ ಹಂಗ ಹಿಂಗೆ ಸರ್ ಇದು ಓಪನ್ ಸರ್ ಇದು ಆ ಒಂದು ಸಿಸ್ಟಮ್ ತೋರ್ಸಕ್ಕೆ ಮ್ಯಾಗ ಇದ್ ಮಾಡ್ಯಾರ ಸರ್ ಇಲ್ಲಿ ಒಂದು ಈ ದೊಡ್ಡ ಬಂಡೆ ಕೆಳಗೆ ಒಂದು ಇದೈತೆ ಸರ್ ಇಲ್ಲಿ ಒಂದು ಲೇಖನ ಇತ್ತು ಸರ್ ಶಿಲೆ ಅದು ಎಲ್ಲಿ ಸರ್ ಇದು ಇತ್ತಲ್ಲ ಸರ್ ಇಲ್ಲೊಂದು ಒಂದು ಲಿಪಿ ಇತ್ತಲ್ಲ ಸರ್ ಅದ್ರ ಮೇಲೆ ಇದೆ ಸರ್ ಇದು ಶಿವಲಿಂಗ ಏನೈತೆ ಅಲ್ಲ ಅದ್ರ ಮೇಲೆ ಸರ್ ಏನ್ ಹಿಂದಕ್ಕೆ ಕಲರ್ ಬೇಡ ಸರ್ ಅದನ್ನ ಉದ್ದೇಶ ಹಾ ಸರ್ ಇವಾಗ ಸರ್ ಈಗ ಇವ್ರೆಲ್ಲ ಇವ್ರ ಲೇಬರ್ ಚಿಂತ ಗಪ್ಪ ಸರ್ ಮೊದಲೆಲ್ಲ ಇಲ್ಲೆಲ್ಲ ಕೆತ್ತೋದು ಹೆಸರು ಬರೀದು ಈ ಬಹಳ ಎಲ್ಲ ಇದು ಮಾಡ್ಯಾರ ಸರ್ ಸರ್ ಹಿಂದೆ ಹಾ ಸರ್ ಇಷ್ಟೇ ಸೈಜ್ನಾಗ ಕೆಳಗೆ ಗವಿ ಐತೆ ಸರ್ ಇದು ಅದ್ರ ಮೇಲೆ ಈ ತರ ಕೊಟ್ಟಾರೆ ಸರ್ ಇದನ್ನ ಇದೇ ಸೈಜ್ ಅಲ್ಲಿ ಗವಿ ಇತ್ತಲ್ಲ ಸರ್ ಹೋಗಿ ಬಂದ್ವಲ್ರಿ ಸೇಮ್ ಸೈಜ್ ಎತ್ತ ಸರ್ ಇದು ಹಾ ಸರ್ ಮೇಲೆ ತೋರಿಸ್ಯಾರ್ರಿ ಇವೆಲ್ಲ ಮೂರ್ತಿಗಳೆಲ್ಲ ಇವು ಎಲ್ಲ ಇದಾಗಿದೆ ಸರ್ ಇವು ನಶಿಸಿ ಇದು ಅಂದ್ರ ಹಾಳಾಗ್ಯಾವ ಸರ್ ನಾವು ಇದು ಮಾಡ್ಯಾರ ಆ ಟೈಮ್ದ ಸಮಸ್ಯೆ ಅದ್ನಾಗ ಇದ್ದಾಗ ಇದೆಲ್ಲ ಮೂರ್ತಿ ಸರ್ ಪುರ ಸ್ನೇಹಿತರೆ ಈಗ ಸದ್ಯಕ್ಕೆ ಮೂಲ ದೇವಸ್ಥಾನ ದೇವಸ್ಥಾನದ ಮೇಲ್ಭಾಗದಲ್ಲಿ ಇರುವಂತಹ ಸಣ್ಣದಾದಂತಹ ಗರ್ಭಗುಡಿ ರೀತಿಯಲ್ಲಿ ಒಂದು ಕಟ್ಟಡವನ್ನ ಸದ್ಯಕ್ಕೆ ನೋಡಿದ್ವಿ ಇದು ಸೋಮೇಶ್ವರ ದೇವಸ್ಥಾನ ಅಥವಾ ಜೈನ ಬಸದಿ ಅಂತ ಕರೀತಾರೆ 8ನೇ ಶತಮಾನದಲ್ಲಿ ಇದು ಜೈನ ಬಸದಿ ಆಗಿತ್ತು ಮುಂದೆ 12ನೇ ಶತಮಾನದಲ್ಲಿ ಈಶ್ವರಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಇದು ದೇವಸ್ಥಾನ ಆಯಿತು ಅಂತ ಹೇಳ್ತಾರೆ ಆದರೆ ಈಶ್ವರಲಿಂಗವನ್ನ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು ಜೈನ ಬಸದಿ ಆದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ಆದರೆ ಆದಿಲ್ ಶಾಹಿಗಳ ಕಾಲದಲ್ಲಿ ಇಲ್ಲಿರುವಂತಹ ಕೆಲವು ಮೂರ್ತಿಗಳೇನಿದ್ದಾವೆ ಅವುಗಳ ರುಂಡವನ್ನು ಕತ್ತರಿಸಲಾಗಿದೆ ಎನ್ನುವ ಒಂದು ಮಾಹಿತಿಯನ್ನು ಇಲ್ಲಿ ಸ್ಥಳೀಯ ಅರ್ಚಕ
ಹೆಸರು ಕೊಟ್ಟಿದ್ದಾರೆ. ಈ ದೇವಸ್ಥಾನದ ಸುತ್ತಮುತ್ತಲು ಕೂಡ ಏನು ಜೈನ ತೀರ್ಥಂಕರ ಮೂರ್ತಿಗಳನ್ನ ಕೆತ್ತನೆ ಮಾಡಲಾಗಿತ್ತು. ಆ ಬಹಳಷ್ಟು ಮೂರ್ತಿಗಳ ಮುಖ ಅಥವಾ ರುಂಡ ಆ ಭಾಗಕ್ಕೆ ಡ್ಯಾಮೇಜ್ ಆಗಿದೆ. ಸದ್ಯಕ್ಕೆ ಈಗ ನಾವು ಹಳ್ಳೂರು ಗ್ರಾಮದಲ್ಲಿರುವಂತಹ ಈ ದೇವಸ್ಥಾನವನ್ನ ತೋರಿಸುವ ಪ್ರಯತ್ನವನ್ನ ನಾವು ನಿಮಗೆ ಮಾಡಿದ್ದೇವೆ. ಈಗ ಒಂದು ಕಂಬದ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು, ಇಲ್ಲಿ ಕಂಬದಲ್ಲಿ ದೀಪವನ್ನ ಬೆಳಗಿದ್ರೆ ಈ ದೇವಸ್ಥಾನದ ಈಶ್ವರಲಿಂಗದ ಮೇಲೆ ಬೀಳುತ್ತೆ ಅಂತ. ಆ ಕಂಬವನ್ನ ಒಂದು ನೋಡ್ಕೊಂಡು ಬರೋ ಪ್ರಯತ್ನ ಮಾಡೋಣ. ಆ ಕಂಬ ಮುಗಿದ್ಮೇಲೆ ಮುಂದೆ ಮತ್ತೆ ಯಾವ ಮಾಹಿತಿ ಕೊಡ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾಯ್ದು ನೋಡೋಣ. ಸದ್ಯಕ್ಕೆ ಬಂದ ದಾರಿಯಿಂದಾನೇ ನಾವು ಕೆಳಗಡೆ ಹೋಗೋಣ. ಸ್ನೇಹಿತರೆ ಇದೆ ನೋಡಿ, ಆಗಿನ ಕಾಲದಲ್ಲಿ ಎಲ್ಲ ಎಷ್ಟು, ಈಗ ನಾವು ಡ್ಯೂಪ್ಲೆಕ್ಸ್ ಮನೆಗಳು ಆ ಮನೆಗಳು ಅಂತೀವಿ, ಆಗಿನ ಕಾಲದಲ್ಲೇ ಡ್ಯೂಪ್ಲೆಕ್ಸ್ ವ್ಯವಸ್ಥೆ ಇತ್ತು. 8ನೇ ಶತಮಾನದಲ್ಲಿ ಡ್ಯೂಪ್ಲೆಕ್ಸ್ ವ್ಯವಸ್ಥೆಯನ್ನು ಆಗಿನ ಕಾಲದ ಹಿರಿಯರು ಮಾಡಿದ್ರೆ ಅಂದರೆ ಎಷ್ಟು ಅದ್ಭುತ ಅಲ್ಲ. ಇಲ್ಲಿ ಈ ಭಾಗದಿಂದ ನೋಡಿ ಇಳಿದು ಹೋಗ್ಲಿಕ್ಕೆ ಸಣ್ಣ ಕಿಂಡಿ ಟೈಪ್ ಜಾಗ ಬಿಟ್ಟಿದ್ದಾರೆ. ಕೆಳಗಡೆ ಒಂದು ಏಣಿಯನ್ನು ಇಟ್ಟಿದ್ದಾರೆ, ಅದು ಕಲ್ಲಿನ ಏಣಿ. ನಾವು ಇದೇ ಸ್ಥಳದಿಂದ ಇಳಿದು ಕೆಳಗಡೆ ಹೋಗ್ಬೇಕು. ನಾನು ಕೂಡ ಇಳಿಯೋ ಪ್ರಯತ್ನ ಮಾಡಿ ಇಳಿಯಬೇಕು. ಬಂದೆ ರೀ? ಇಲ್ಲ ಬಂದೆ ಬಂದೆ ರೀ ಬಂದೆ. ಸ್ನೇಹಿತರೆ, ಅದ್ಭುತವಾದಂತಹ ದೇವಸ್ಥಾನವನ್ನ ನೋಡಿದ್ವಿ. ಇಲ್ಲಿ ಆಗಿನ ಕಾಲದಲ್ಲಿ ಕೆಳಗಡೆ ಇರುವಂತಹ ಕೆಲವು ದೇವಸ್ಥಾನಗಳಿಗೆ ಸುರಂಗ ಮಾರ್ಗದ ಮೂಲಕ ಇಲ್ಲಿ ಬರೋದಕ್ಕೆ ಒಂದು ವ್ಯವಸ್ಥೆ ಇಟ್ಟಿದ್ರು ಅಂತ ಹೇಳಿ ಇಲ್ಲಿಯ ಸ್ಥಳೀಯರ ಮಾಹಿತಿಯಿಂದ ಗೊತ್ತಾಗುತ್ತೆ. ದೇವಸ್ಥಾನದ ಒಳಗಡೆ ಇರುವಂತಹ ಈಶ್ವರಲಿಂಗ ಇಲ್ಲಿಂದಲೂ ಕೂಡ ಅತ್ಯಂತ ಫುಲ್ ಕ್ಲಿಯರ್ ಆಗಿ ಸ್ವಚ್ಛಂದವಾಗಿ ಕಾಣುತ್ತೆ. ಸೂರ್ಯನ ಬಿಸಿಲು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತೆ. ಆಗಲೇ ನಾವು ಬಂದಾಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ವತಿಯಿಂದ ಏನು ಸ್ವಚ್ಛತೆ ಕಾಪಾಡೋಕೆ ಇಲ್ಲಿ ಜನರನ್ನು ನಿಯೋಜನೆ ಮಾಡಿದ್ರು, ಯಾರು ಕಾಣ್ತಾ ಇರಲಿಲ್ಲ. ಎಲ್ಲಿ ನೋಡಿದ್ರು ಈ ಕಣ್ಣು ಕಪ್ಪುಲಿ ಅಂತ ಏನು ಹೇಳ್ತೀವಿ, ಬಾವಲಿಗಳ ಹಿಕ್ಕಿ ಅಥವಾ ಅವುಗಳ ಮಲಮೂತ್ರ ಎಲ್ಲಿ ನೋಡಿದ್ರು ಸಿಕ್ಕಾಪಟ್ಟೆ ದೇವಸ್ಥಾನ ತುಂಬ ಬಿದ್ದಿತ್ತು. ಈಗ ನಾವು ಬಂದಂತಹ ಕೆಲವೇ ಹೊತ್ತಿನಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಇಲ್ಲಿ ಕೆಲಸಕ್ಕೆ ನಿಯೋಜನೆ ಕೊಂಡವರು ಬಂದು ಅದನ್ನು ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬಾ ಧನ್ಯವಾದ. ದಿನನಿತ್ಯ ಇದೇ ಇಷ್ಟೇ ಶ್ರದ್ಧಾ ಭಕ್ತಿ ಕಾಳಜಿಯಿಂದ ಇವರು ಕೂಡ ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಂಥ ಪ್ರಯತ್ನ ಮಾಡಿದರೆ ಭಗವಂತ ಅವ್ರಿಗೆ ಇನ್ನೇ ಹೆಚ್ಚಿನ ಆಶೀರ್ವಾದ ಮಾಡಲಿ ಅಂತ ನಾನು ಕೂಡ ಭಗವಂತನಲ್ಲಿ ಕೇಳ್ತೀನಿ. ಯಾಕಂದರೆ ಇಂತಹ ಅಪರೂಪದ ಪಳಿವಳಿಕೆಗಳನ್ನು ದೇವಸ್ಥಾನಗಳನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ, ಮುಂದಿನ ಜನಾಂಗಕ್ಕೆ ತೋರಿಸ್ಬೇಕಾಗಿದೆ. ಇದ್ದದ್ದನ್ನು ಉಳಿಸ್ಕೊಂಡು ಹೋಗೋದು ಹೆಚ್ಚು, ಮತ್ತೊಮ್ಮೆ ಇಂಥವುಗಳನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರೇ ಇರಲಿ ಅವರಲ್ಲಿ ಕೈ ಮುಗಿದು ಬೇಡ್ತಾನೆ, ಇಂತಹ ಅದ್ಭುತವಾದ ಸಂಪತ್ತನ್ನು ದಯಮಾಡಿ ಉಳಿಸ್ಕೊಳ್ಬೇ, ಉಳಿಸ್ಕೊಳ್ಳೋಣ ನಾವು, ಎಲ್ಲರೂ ಕೈ ಜೋಡಿಸ್ಬೇಕು. ಈವೇನಾದ ದೇವಸ್ಥಾನಗಳು ಔಟ್ ಆಫ್ ಒಂದು ಕಂಟ್ರಿಯಲ್ಲಿ ಇದ್ದಿದ್ರೆ ಬರೀ ಇವುಗಳನ್ನು ತೋರಿಸ್ಕೊಂಡೇ ಅವರು ಪ್ರವಾಸೋದ್ಯಮನ ಕೋಟಿ ಕೋಟಿ ಗಂಟೆ ಗಳಿಸ್ತಾ ಇದ್ರು. ನಮ್ಮಲ್ಲಿ ಇಂತಹ ಅಪರೂಪದ ದೇವಸ್ಥಾನಗಳಿದ್ರು ಕೂಡ ಗಳಿಸೋದು ಬೇಡ, ಅವುಗಳನ್ನ ನಮ್ಮವರಿಗೆ ಮುಂದಿನ ಚೆನ್ನಾಗಿ ತೋರಿಸ್ಕೊಳ್ಳೋಕೆ ಇಟ್ಕೊಳ್ಳಿಕ್ಕೂ ಕೂಡ ಆಗ್ತಾ ಇಲ್ಲ. ಅದು ಬಹಳ ಬೇಜಾರು ಸಂಗತಿ. ತಾವು ನೋಡ್ತಾ ಇದ್ದೀರಿ ಸ್ವಚ್ಛಗೊಳಿಸುವ ಕೆಲಸ ನಡೀತಾ ಇದೆ. ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ, ಸ್ವಚ್ಛ ಮಾಡಲಿ. ಗುರುಗಳ ದಿವಸ ಸ್ವಚ್ಛ ಇಟ್ಕೋಬೇಕ್ರಿ ಇದು. ಹಾ, ಯಾವಾಗ ಮಾಡಬಾರ್ದು ದಿವಸ, ಇದು ದೇವ್ರ ದೇವಸ್ಥಾನ, ದಿವಸ ಸ್ವಚ್ಛ ಇಟ್ಕೋ. ಓಕೆ ಸ್ನೇಹಿತರೆ, ಮುಂದೆ ಮತ್ತೊಂದು ವಿಚಾರವನ್ನ ನೋಡೋಣ. ಇಲ್ಲಿ ಏನೋ ಒಂದು ಬರ್ದಿದ್ದಾರೆ, ಓದ್ಕೊಂಡು ಬಿಡೋಣ. ಈಗ ನೋಡಿದ್ರೆ ನೋಡಿದ್ರೆ, ನಿಷೇಧಿತ ಪ್ರದೇಶ, ಪ್ರಾಚೀನ ಸ್ಮಾರಕ, ಪುರಾತತ್ವ ಸ್ಥಳ ಮತ್ತು ಅವಶೇಷಗಳ ತಿದ್ದುಪಡಿ ಮತ್ತು ಮಾನ್ಯೀಕರಣ ಅಧಿನಿಯಮ 2010 ನಿಯಮ 20A. ಸಂರಕ್ಷಿತ ಸ್ಮಾರಕ ಅಥವಾ ಸಂರಕ್ಷಿತ ಪ್ರದೇಶದಿಂದ ಎಲ್ಲಾ ದಿಕ್ಕುಗಳಲ್ಲಿಯೂ 100 ಮೀಟರ್ ವರೆಗಿನ ಕ್ಷೇತ್ರವನ್ನು ನಿಷೇಧಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಇರುವುದಿಲ್ಲ. ಈ ಮೇಲಿನ ನಿಯಮಗಳ ಉಲ್ಲಂಘನೆ ಮಾಡುವವರನ್ನ ಈ ಕಾಯ್ದೆಯಡಿ 2 ವರ್ಷಗಳವರೆಗೆ ಹೆಚ್ಚಿಸಬಹುದಾದ ಕಾರಾಗೃಹವಾಸಕ್ಕೆ ಅಥವಾ 100,000 ರೂಪಾಯಿವರೆಗೆ ದಂಡಕ್ಕೆ ಅಥವಾ 2 ದಂಡನೆಗಳಿಗೆ ಒಳಪಡಿಸಲಾಗುವುದು. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಭಾರತ ಸರ್ಕಾರ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವರು ಈ ದೇವಸ್ಥಾನ ಸುತ್ತಮುತ್ತಲಿನ 100 ಪ್ರದೇಶದ ವ್ಯಾಪ್ತಿಯಲ್ಲಿ ಯಾವುದೇ ಕಟ್ಟಡವನ್ನು ನಿರ್ಮಾಣ ಮಾಡುವಂಗಿಲ್ಲ, ಅಗಿಯೋಂಗಿಲ್ಲ, ಯಾಕಂದ್ರೆ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಬೋಲ್ಡ್ ಏನೋ ಹಾಕಿದ್ದಾರೆ.
ಆ ಸಂರಕ್ಷಣೆ ಮಾಡೋ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ನಡೀತಾ ಇಲ್ಲ ಅನ್ನೋದು ಸ್ಥಳೀಯರ ಆರೋಪ ಇದೆ. ಅದೇ ರೀತಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವರು ಇದನ್ನು ರಕ್ಷಣೆ ಮಾಡೋ ಕೆಲಸ ಮಾಡಿದರೆ ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ, ಇಂಥ ಅದ್ಭುತವಾದ ದೇವಸ್ಥಾನವನ್ನು ಮುಂದಿನ ಪೀಳಿಗೆಗೆ ತೋರಿಸೋದಕ್ಕೆ ಉಳಿಸ್ಕೊಳ್ಬೇಕಾಗಿದೆ. ನಿಜವಾಗ್ಲೂ ಹಳ್ಳೂರು ಗ್ರಾಮದಲ್ಲಿ ಸ್ಥಳೀಯರು ಕೊಟ್ಟ ಮಾಹಿತಿ ಪ್ರಕಾರ ಚಾಲುಕ್ಯರ ಕಾಲದಲ್ಲಿ 300ಕ್ಕಿಂತಲೂ ಅಧಿಕ ದೇವಸ್ಥಾನಗಳು ಇದ್ವು ಅಂತ ಹೇಳ್ತಾರೆ. ಅದೇ ರೀತಿ ನಾವೀಗ ಒಂದಿಷ್ಟು ದೇವಸ್ಥಾನಗಳನ್ನು ನಾವು ನಿಮಗೆ ತೋರಿಸಿದ್ವಿ. ಸ್ನೇಹಿತರೆ, ತಾವು ಕೂಡ ಯಾವಾಗಲಾದರೂ ಬಾಗಲಕೋಟೆ ಜಿಲ್ಲೆಗೆ ಬಂದರೆ ಹಳ್ಳೂರು ಗ್ರಾಮಕ್ಕೆ ಭೇಟಿ ನೀಡ್ಬೋದು. ಇಲ್ಲಿರುವಂತಹ ಸುಂದರ ದೇವಸ್ಥಾನಗಳಿಗೆ ಭೇಟಿ ನೀಡಿ ಸೋಮೇಶ್ವರ ದೇವಸ್ಥಾನ, ಬಸವಣ್ಣನ ದೇವಸ್ಥಾನದ ದರ್ಶನವನ್ನು ಪಡೆಯಬಹುದು. ಹಾಗಾದರೆ ಸ್ನೇಹಿತರೆ, ನಾವೀಗ ಈ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ಎತ್ತರದ ಕಲ್ಲು ಅಂತ ಏನು ಹೇಳ್ತಾರೆ ಅಲ್ಲಿ ದೀಪ ಹಚ್ಚಿದ್ರೆ ಇಲ್ಲಿ ಪ್ರಜ್ವಲಿಸಿ ಬೆಳಕು ಬೀಳುತ್ತಂತೆ ಏನೋ ಪ್ರತೀತಿ ಇದೆ. ಆ ಪ್ರತೀತಿ ಅಲ್ಲ, ಅಷ್ಟು ಹಂದ ಒಂದು ಟೆಕ್ನಾಲಜಿ ಇದೆ. ಆ ಟೆಕ್ನಾಲಜಿ ಏನು ಅನ್ನೋದನ್ನ ಅಥವಾ ಅದು ಹೇಗಿದೆ ಆ ಕಲ್ಲು ಆ ಒಂದು ನೋಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಸದ್ಯಕ್ಕೆ ನಾವು ಆ ಕಡೆ ಹೋಗೋಣ. ದೂರ ಆಗತ್ತೆ ಎಲ್ಲ ಬ್ರದರ್, ಇಲ್ಲಿಂದ ಎಷ್ಟಾಗತ್ತೆ ಅದು? ಒಳ ಹೋಗ್ಬೇಕ್ರೆ, ನೋಡೋಣ ಅಲ್ರಿ ಅದು. ಹಾಂ ಹೌದೌದು. ಸ್ನೇಹಿತರೆ, ತಮಗೆ ಸೋಮೇಶ್ವರ ದೇವಸ್ಥಾನ ದರ್ಶನ ಮಾಡಿಸಿದ್ವಿ. ಈಗ ಆ ಕಂಬದ ಕಡೆಗೆ ಹೊರಡ್ತಾ ಇದ್ದೀವಿ. ಮತ್ತೆ ಬಂದ ರಸ್ತೆಯಲ್ಲಿ ಹೋಗ್ಬೇಕು. ಸ್ನೇಹಿತರೆ, ನೋಡ್ತಾ ಇದ್ರಿ ಈ ರಸ್ತೆ ಕೂಡ ಎಷ್ಟು ಗಲೀಜಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ಈ ದೇವಸ್ಥಾನಕ್ಕೆ ಬರೋದಕ್ಕಾದ್ರೂ ಉತ್ತಮ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಹಾಗಾದ್ರೆ ಮಾತ್ರ ಇಲ್ಲಿ ಪ್ರವಾಸಿಗರು ಬರೋದಕ್ಕೆ ಸಾಧ್ಯ. ಬಂದಂತ ಪ್ರವಾಸಿಗರಿಗೆ ಕನಿಷ್ಠ ಸೌಲಭ್ಯಗಳಿದ್ರೆ ಅನುಕೂಲ ಆಗುತ್ತೆ. ನಡ್ರಿ ಆ ಮುಂದೆ ಅದು ಯಾವ ಏನ್ ಕಲ್ಲು ಸರ್? ಅದು ಕಲ್ಲುಗಂಬ. ಓಕೆ, ಅಲ್ಲಿ ಹೋಗೋಣ ಸರ್ ಈಗ. ಹಾ ಹಾ, ಅದೇ ಲೆವೆಲ್ಗೆ ಆ ಕಲ್ಕಂಬ ಇರೋದು ಸರ್. ಈ ದೇವಸ್ಥಾನದ ಎತ್ತರಕ್ಕೆ ಸಮನಾಗಿ ಆ ಕಲ್ಲುಗಂಬ ಇರೋದು. ಓಕೆ, ನಡ್ರಿ ಸರ್ ಹೋಗೋಣ.